Hello students, today I am going to explain the some concepts in solid state. Okay, we have came across the forms of solids and classification of solids, right? So in forms of solids, we know that the crystalline solids. In crystalline solids, the order of arrangement of a particles is regular or definite. There is a regular order of arrangement of a particles, right? So ಈ ರೀತಿ ಡೆಫಿನೆಟ್ ಆರ್ಡರ್ ಆಫ್ ಅರೇಂಜ್ಮೆಂಟ್ ಇದ್ದರೆ ದೆನ್ ವಿ ಗೆಟ್ ಎ ಟೂ ಡೈಮೆನ್ಷನಲ್ ಲ್ಯಾಟಿಸ್. ಓಕೆ, ಇನ್ ಟೂ ಡೈಮೆನ್ಷನ್ ಸ್ಪೇಸಲ್ಲಿ ಆರ್ಡರ್ ಆಫ್ ಅರೇಂಜ್ಮೆಂಟು ರೆಗ್ಯುಲರ್ ಆಗಿದ್ದರೆ, ಡೆಫಿನೆಟ್ ಆರ್ಡರ್ ಆಫ್ ಅರೇಂಜ್ಮೆಂಟ್ ಇದ್ದರೆ ಟೂ ಡೈಮೆನ್ಷನ್ ಸ್ಪೇಸಲ್ಲಿ ವಿ ಗೆಟ್ ಎ ಟೂ ಡೈಮೆನ್ಷನ್ ಲ್ಯಾಟಿಸ್. ಓಕೆ, ಸೊ ಇನ್ ದಿಸ್ ಕ್ಲಾಸ್, ಇನ್ ದಿಸ್ ವಿಡಿಯೋ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್, ಯೂನಿಟ್ ಸೆಲ್ ಆ್ಯಂಡ್ ಇಟ್ಸ್ ಟೈಪ್ಸ್, ಕ್ರಿಸ್ಟಲ್ ಸಿಸ್ಟಮ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. So first of all, I would like to tell you about a crystal lattice. Okay, when we arrange the particles in a two dimensional space, we get two dimensional lattice. When we arrange the particles in a three dimensional space, we get a crystal lattice. Then what is meant by crystal lattice? Crystal lattice means the three dimensional arrangement of a particles in a space. Particles means atoms, ions or molecules in a space. Space ಆರ್ ಕ್ರಿಸ್ಟಲ್ ಅಂತ ತೊಗೋಬೋದು. ಸೊ ದ ಅರೇಂಜ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್, ದ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್ ಇನ್ ಎ ಸ್ಪೇಸ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಲ್ಯಾಟಿಸ್. ಜಸ್ಟ್ ಲೈಕ್ ಎ ರೂಬಿಕ್ ಪಜಲ್, ರೂಬಿಕ್ ಕ್ಯೂಬ್. ಓಕೆ, ರೂಬಿಕ್ಸ್ ಕ್ಯೂಬಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಬಾಕ್ಸಸ್ನ ಜಾಯ್ನ್ ಮಾಡಿ ಹೇಗೆ ಒಂದು ರೂಬಿಕ್ಸ್ ಕ್ಯೂಬ್ನ ಫಾರ್ಮ್ ಮಾಡಿದ್ದಾರೆ, ಆ ರೀತಿ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ಬೋದು, ರೈಟ್? ಸೊ ದಿಸ್ ಇಸ್ ಅಬೌಟ್ ಕ್ರಿಸ್ಟಲ್ ಲ್ಯಾಟಿಸ್. ದೆನ್ ವಿ ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ಯೂನಿಟ್ ಸೆಲ್. ಸೊ ವಾಟ್ ಈಸ್ ಮೆಂಟ್ ಬೈ ಯೂನಿಟ್ ಸೆಲ್? ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಯೂನಿಟ್ ಸೆಲ್? ಸೊ ಯೂನಿಟ್ ಸೆಲ್ ಇಟ್ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಓಕೆ, ಸೊ ಇಟ್ ಇಸ್ ದ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಐ ವಿಲ್ ಗಿವ್ ಎ ಎಕ್ಸಾಂಪಲ್. ಹಿಯರ್ ಐ ಹ್ಯಾವ್ ಅ ಬಿಲ್ಡಿಂಗ್. ಓಕೆ, ಇನ್ ಬಿಲ್ಡಿಂಗ್ ದೇರ್ ಆರ್ ಸೋ ಮೆನಿ ರೂಮ್ಸ್, ರೈಟ್? ಸೊ ಮೆನಿ ರೂಮ್ಸ್ ಆರ್ ಕನ್ಸ್ಟ್ರಕ್ಟ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್ ಟು ಫಾರ್ಮ್ ಎ ಎಂಟೈರ್ ಬಿಲ್ಡಿಂಗ್ ಆರ್ ಟು ಕನ್ಸ್ಟ್ರಕ್ಟ್ ಎ ಎಂಟೈರ್ ಬಿಲ್ಡಿಂಗ್. ದೇರ್ ಆರ್ ಸ್ಮಾಲ್ ರೂಮ್ಸ್. ಓಕೆ, they are constructed in different manner, different order, different direction to construct the a building. So in the same manner, unit cell are joined in a different direction, okay, to form a entire crystal lattice, to generate the entire crystal lattice. In a building, a room portion is small when compared to the entire building. In the same manner, unit cell is the smallest portion in comparing to the crystal lattice. So then unit cell means what? It is the smallest repeating unit in a crystal lattice. When repeated in a different direction, generates the entire crystal. Crystal lattice la iruvanta ondu smallest unit. So in different direction la jodista bandre we get a crystal lattice. Okay, for example, iga avan example enappa andre ondu match box na example kodtini. Okay, ee match box ond unit cell anta kodona. Unit cell egirutte? So ee riti irutte, ee riti draw madabodu neevu nodi. Ee riti ondu box galna bardu, ಈ ರೀತಿ ಬಾಕ್ಸ್ನ ಬರೆದು ನೀವು ಜಾಯಿನ್ ಮಾಡಿದ್ರೆ ನೋಡಿ ಒಂದು ಯೂನಿಟ್ ಸೆಲ್ನ ಬರೀಬೋದು, ರೈಟ್? ಸೊ ಈಗ ಒಂದು ಈ ಮ್ಯಾಚ್ ಬಾಕ್ಸ್ನ ಯೂನಿಟ್ ಸೆಲ್ ಅಂತ ಹೇಳೋಣ. ಸೊ ನೋಡಿ, ಈ ಯೂನಿಟ್ ಸೆಲ್ಲು ಇದನ್ನು ನಾವು ಎಡ್ಜಸ್ ಅಂತ ಕರಿತೀವಿ, ಅಂದರೆ ಇದನ್ನೆಲ್ಲ ನಾವು ಎಡ್ಜಸ್ ಅಂತ ಕರಿತೀವಿ. ಈ ರೀತಿ ಯೂನಿಟ್ ಸೆಲ್ಗಳನ್ನ ಎಷ್ಟೋ ಯೂನಿಟ್ ಸೆಲ್ಗಳನ್ನ ಜಾಯಿನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ಎಷ್ಟೋ ಯೂನಿಟ್ ಸೆಲ್ನ ಜಾಯಿನ್ ಮಾಡ್ತಾ ಹೋಗ್ತಾ ಇದ್ದಾರೆ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ಡಿಫ್ರೆಂಟ್ ಡೈರೆಕ್ಷನ್ ನಾವು ಜಾಯಿನ್ ಮಾಡ್ತಾ ಇದ್ದರೆ ನೋಡಿ, ವಿ ಗೆಟ್ ಎ ಕ್ರಿಸ್ಟಲ್. ಒಂದು ಎಂಟೈರ್ ಕ್ರಿಸ್ಟಲ್ಲು ನಮಗೆ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಕ್ರಿಸ್ಟಲ್ ಲ್ಯಾಟಿಸ್. ಓಕೆ, ಸೊ ಹಾಗಾದರೆ ಯೂನಿಟ್ ಸೆಲ್ ಇಸ್ ದ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್. ಓಕೆ, ವಿಚ್ ರಿಪೀಟೆಡ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್ ಟು ಫಾರ್ಮ್ ಅ ಎಂಟೈರ್ ಕ್ರಿಸ್ಟಲ್. ಒಂದು ಎಂಟೈರ್ ಕ್ರಿಸ್ಟಲ್ನ ಫಾರ್ಮ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ಎ ಯೂನಿಟ್ ಸೆಲ್. ಸೊ ಈಗ ಯೂನಿಟ್ ಸೆಲ್ಲಲ್ಲೇ ಒಂದು ಸ್ಮಾಲೆಸ್ಟ್, ಈಗ ಒಂದು ಡಾಟ್ಗಳನ್ನ ಮಾಡಿದ್ದೀನಿ ನಾನಿಲ್ಲಿ, ಏನು ನೋಡಿಲ್ಲ, ಇಲ್ಲೊಂದು ಡಾಟ್ಗಳನ್ನ ಮಾಡಿದ್ದೀನಿ. ಸೊ ದಿಸ್ ಇಸ್ ಲ್ಯಾಟಿಸ್ ಪಾಯಿಂಟ್ಸ್. ಸೊ ವಾಟ್ ಇಸ್ ಮೆಂಟ್ ಬೈ ಲ್ಯಾಟಿಸ್ ಪಾಯಿಂಟ್ಸ್? ಲ್ಯಾಟಿಸ್ ಪಾಯಿಂಟ್ ಇಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಓಕೆ, ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಪಾರ್ಟಿಕಲ್ಸ್ನ ಲೊಕೇಟ್ ಮಾಡೋಕ್ಕಿರುವಂಥ ಒಂದು ಪಾಯಿಂಟ್ಸ್ಗಳನ್ನ ನಾವು ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ 8 ಲ್ಯಾಟಿಸ್ ಪಾಯಿಂಟ್ಸ್. ಇಲ್ಲಿ ಒಂದು ಸಿಂಪಲ್ ಕ್ಯೂಬಲ್ಲಿ 8 ಲ್ಯಾಟಿಸ್ ಪಾಯಿಂಟ್ಸ್ ಇದೆ. ಸೊ ದಿಸ್ ಇಸ್ ಅಬೌಟ್ ಲ್ಯಾಟಿಸ್ ಪಾಯಿಂಟ್ಸ್. ಇಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್ ಅಂದ್ರೇನೋ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಯಾವ್ದು ಬೇಕಾರು ಆಗಿರ್ಬೋದು. ಸೊ ಇಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಸೊ ದಿಸ್ ಇಸ್ ಅಬೌಟ್ ಲ್ಯಾಟಿಸ್ ಪಾಯಿಂಟ್ಸ್. ಸೊ ನಿಮ್ಗೆ ಗೊತ್ತಾಗಿದೆ ಈಗ
ಕ್ರಿಸ್ಟಲ್ ಲ್ಯಾಟಿಸ್ ಅಂದ್ರೇನು, ಯೂನಿಟ್ ಸೆಲ್ ಅಂದ್ರೇನು, ಲ್ಯಾಟಿಸ್ ಪಾಯಿಂಟ್ಸ್ ಅಂದ್ರೇನು. ಸೊ ಒಂದು ರುಬಿಕ್ಸ್ ಕ್ಯೂಬಲ್ಲಿ ಒಂದು ರುಬಿಕ್ಸ್ ಕ್ಯೂಬ್ನ ನೀವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ತೊಗೊಂಡ್ರೆ ಅದ್ರಲ್ಲಿ ಬರೋ ಒಂದು ಸ್ಮಾಲ್ ಸ್ಮಾಲ್ ಬಾಕ್ಸಸ್ಗಳನ್ನ ಯೂನಿಟ್ಸ್ ಅಂತ ತೊಗೊಳ್ಳಿ. ಆ ಸ್ಮಾಲ್ ಬಾಕ್ಸಸ್ಸಲ್ಲಿರೋ ಈ ಕಾರ್ನರ್ಸ್ಗಳೆಲ್ಲ ನೀವು ಲ್ಯಾಟಿಸ್ ಪಾಯಿಂಟ್ಸ್ ಅಂತ ತೊಗೊಳ್ಳಿ. ಓಕೆ, ಸೊ ಲ್ಯಾಟಿಸ್ ಪಾಯಿಂಟ್ಸ್ ಅಂದರೆ ಇಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್. ಸೊ ದಿಸ್ ಇಸ್ ಅಬೌಟ್ ಕ್ರಿಸ್ಟಲ್ ಲ್ಯಾಟಿಸ್, ಯೂನಿಟ್ ಸೆಲ್ ಆ್ಯಂಡ್ ಲ್ಯಾಟಿಸ್ ಪಾಯಿಂಟ್ಸ್. ಸೊ ಆಫ್ಟರ್ ದಟ್, ಸೊ ಯೂನಿಟ್ ಸೆಲ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಟೂ ಟೈಪ್ಸ್ ಆಫ್ ಪ್ಯಾರಾಮೀಟರ್ಸ್. ಓಕೆ, ಎರಡು ಟೈಪ್ ಆಫ್ ಪ್ಯಾರಾಮೀಟರ್ಸ್ ಅಂದರೆ ಯೂನಿಟ್ ಸೆಲ್ನ ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಹೇಗೆ? ಸೊ ಈಗ ಇಲ್ಲೇ ನೋಡಿದಾಗೆ, ಸೊ ಇದು ನಾನು ಏನು ಹೇಳಿದೆ, ಇದು ಎಡ್ಜಸ್ ಅಂತ ಹೇಳಿದೆ. ಓಕೆ, ದೀಸ್ ಆರ್ ಆಲ್ ಎಡ್ಜಸ್, ಇದನ್ನು ಎಡ್ಜಸ್ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಈ ಒಂದು ಎಡ್ಜಸ್ನ ನಾವು ಲೆಂತ್ನ ಎಡ್ಜ್ ಲೆಂತ್ ಅಂತ ಹೇಳ್ತೀವಿ. ಸೊ ಈ ಎರಡು ಎಡ್ಜಸ್ ಮತ್ತು ಇರೋ ಇದು ಆ್ಯಂಗಲ್ನ ನಾವು ಆ್ಯಂಗಲ್ಸ್ ಬಿಟ್ವೀನ್ ದೋಸ್ ಎಡ್ಜಸ್ ಅಂತ ಹೇಳ್ತೀವಿ. ಸೊ ದ ಟೂ ಟೈಪ್ ಪ್ಯಾರಾಮೀಟರ್ಸ್ ಆರ್ ಎಡ್ಜ್ ಲೆಂತ್ ಎ ಬಿ ಆರ್ ಸಿ, ಆ್ಯಂಗಲ್ಸ್ ಬಿಟ್ವೀನ್ ದ ಎಡ್ಜಸ್ ಆಲ್ಫಾ ಬೀಟಾ ಗಾಮಾ. ಸೊ ಇಲ್ಲಿ ನೋಡಿ, ಎಕ್ಸಾಂಪಲ್ ಇದೆ ನಿಮಗೆ. ಸೊ ಇದೊಂದು ಎಡ್ಜ್ ಲೆಂತು, ಇನ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಝೆಡ್ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸೊ ಎಡ್ಜಸ್ ಅಂದರೆ ಈಗ ಎ ಬಿ ಸಿ ಆರ್ ದ ಎಡ್ಜ್ ಲೆಂತ್. ಈ ಒಂದು ಪಾಯಿಂಟಿಂದ ಈ ಪಾಯಿಂಟ್ಗೆ ಇರೋದನ್ನ ಎಡ್ಜ್ ಲೆಂತ್ ಅಂತ ಹೇಳ್ತೀವಿ. ಸೊ ಎ ಅಂದರೆ ಒಂದು ಎಡ್ಜ್ ಲೆಂತು, ಸಿ ಅಂದರೆ ಒಂದು ಎಡ್ಜ್ ಲೆಂತು, ಬಿ ಅಂದರೆ ಒಂದು ಎಡ್ಜ್ ಲೆಂತು. ಓಕೆ, ಎರಡು ಪಾಯಿಂಟ್ಸ್ಗಳನ್ನ ಜಾಯಿನ್ ಮಾಡೋದೇ ಎಡ್ಜ್ ಲೆಂತ್. ಸೊ ದ ಡಿಸ್ಟೆನ್ಸ್, ಅದು ಸಾರಿ, ಆ್ಯಂಗಲ್ ಬಿಟ್ವೀನ್ ದೋಸ್ ಎಡ್ಜಸ್, ಟೂ ಎಡ್ಜಸ್, ಎರಡು ಆ್ಯಂಗಲ್ಸ್ ಬಿಟ್ವೀನ್ ದ ಒಂದು ಎರಡು ಎಡ್ಜ್ ಮಧ್ಯೆ ಆ್ಯಂಗಲ್ ಇರೋವಂಥದ್ದು ನಾವು ಆ್ಯಂಗಲ್ಸ್ ಬಿಟ್ವೀನ್ ದ ಎಡ್ಜಸ್ ಅಂತ ಹೇಳ್ತೀವಿ. ಸೊ ದ ಆ್ಯಂಗಲ್ಸ್ ಬಿಟ್ವೀನ್, ಸಾರಿ, ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಸಿ ಇಸ್ ಬೀಟಾ, ದ ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಇಸ್ ಆಲ್ಫಾ, ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಸ್ ಗಾಮಾ. ಸೊ ದಿಸ್ ಇಸ್ ಆಲ್ಫಾ, ಗಾಮಾ, ಬೀಟಾ ಆರ್ ದ ಆ್ಯಂಗಲ್ಸ್ ಆ್ಯಂಡ್ ಎ ಬಿ ಸಿ ಆರ್ ದ ಎಡ್ಜ್ ಲೆಂತ್. ಸೊ ಇನ್ ದಿಸ್ ವೇ ದ ಯುನಿಟ್ ಸೆಲ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಟೂ ಟೈಪ್ಸ್ ಆಫ್ ಪ್ಯಾರಾಮೀಟರ್ಸ್, ದಟ್ ಇಸ್ ಎಡ್ಜ್ ಲೆಂತ್ ಆ್ಯಂಡ್ ಅನದರ್ ಒನ್ ಇಸ್ ಆ್ಯಂಗಲ್ಸ್ ಬಿಟ್ವೀನ್ ದ ಎಡ್ಜಸ್. ಸೊ ದಿಸ್ ಇಸ್ ಅಬೌಟ್ ಯುನಿಟ್ ಸೆಲ್. ಓಕೆ ಸ್ಟೂಡೆಂಟ್ಸ್, ಯು ಗಾಟ್ ಆನ್ ಐಡಿಯಾ ಅಬೌಟ್ ಯುನಿಟ್ ಸೆಲ್, ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಲ್ಯಾಟಿಸ್ ಪಾಯಿಂಟ್ಸ್, ಆ್ಯಂಡ್ ಆಲ್ಸೋ ಯು ಹ್ಯಾವ್ ನೋ ದಟ್ ಸೊ ದ ಕ್ಯಾರೆಕ್ಟರೈಸೇಷನ್ ಆಫ್ ಯುನಿಟ್ ಸೆಲ್. ನೌ ವಿ ಶಾಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ದಟ್ ಇಸ್ ಟೈಪ್ಸ್ ಆಫ್ ಯುನಿಟ್ ಸೆಲ್. ಓಕೆ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಯುನಿಟ್ ಸೆಲ್? ಸೊ ಯುನಿಟ್ ಸೆಲ್ ಇಸ್ ಬೇಸಿಕಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್, ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಇನ್ ದಟ್ ಫಸ್ಟ್ ಒನ್ ಇಸ್ ಪ್ರಿಮಿಟಿವ್ ಯುನಿಟ್ ಸೆಲ್ ಆರ್ ಸಿಂಪಲ್ ಯುನಿಟ್ ಸೆಲ್. ಸೊ ಏನು ಹೇಳ್ತೀವಿ, ಪ್ರಿಮಿಟಿವ್ ಆರ್ ಸಿಂಪಲ್ ಯುನಿಟ್ ಸೆಲ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಪ್ರಿಮಿಟಿವ್ ಯುನಿಟ್ ಸೆಲ್, ಏನು ಹೇಳ್ಬೋದು? ಸೊ ನಾನು ಹೇಳಿದೆ ಈಗ ಪಾರ್ಟಿಕಲ್ಸ್ಗಳು ಅರೇಂಜ್ ಆಗಿರ್ತವೆ. ಸೊ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಪಾರ್ಟಿಕಲ್ಸ್ಗಳು ಒಂದು ತ್ರೀ ಡೈಮೆನ್ಷನಲೈಸ್ ಆಗಿರುತ್ತೆ, ಅದರಲ್ಲಿ ಯೂನಿಟ್ಸಲ್ಲಿ ಇರುತ್ತೆ. ಯೂನಿಟ್ಸಲ್ಲಿ ಪಾರ್ಟಿಕಲ್ಸು ಕಾರ್ನರ್ಸಲ್ಲಿ ಇರುತ್ತೆ, ಇಲ್ಲ ಸಮ್ ಅದರ್ ಪೊಸಿಷನಲ್ಲಿ ಇರುತ್ತೆ. ಸೊ ಹಾಗಾಗಿ ಫಸ್ಟು ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಇಲ್ಲಿದೆ. ಸೊ ದ ಫಸ್ಟ್ ಟೈಪ್ ಇಸ್ ಪ್ರಿಮಿಟಿವ್ ಯುನಿಟ್ ಸೆಲ್. ಅದರಲ್ಲಿ ವಾಟ್ ಇಸ್ ಮೆಂಟ್ ಬೈ ಪ್ರಿಮಿಟಿವ್ ಯುನಿಟ್ ಸೆಲ್? ದ ಯುನಿಟ್ ಸೆಲ್ ಇನ್ ವಿಚ್ ದ ಪಾರ್ಟಿಕಲ್ಸ್ ಓನ್ಲಿ ಪ್ರೆಸೆಂಟ್ ಎಟ್ ದ ಕಾರ್ನರ್ಸ್. ಪಾರ್ಟಿಕಲ್ಸ್ ಮೀನ್ಸ್ ವಾಟ್? ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ ದೀಸ್ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಲೊಕೇಟ್ ಓನ್ಲಿ ಎಟ್ ದ ಕಾರ್ನರ್ಸ್ ಪೊಸಿಷನ್. ಸೊ ಕಾರ್ನರ್ಸಲ್ಲಿ ಮಾತ್ರ ಇರ್ತದೆ. ಸೊ ನಾನು ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಫಾರ್ ಎಕ್ಸಾಂಪಲ್ ಮ್ಯಾಚ್ ಬಾಕ್ಸ್ ಅಂತ ತೊಗೊಳ್ಳಿ. ಈ ಮ್ಯಾಚ್ ಬಾಕ್ಸಲ್ಲಿ ಒಂದು ಯುನಿಟ್ಸ್ ಅಂತ ತೊಗೊಂಡ್ರೆ ಇದನ್ನು ನಾವು ಇದು ಕಾರ್ನರ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಕಾರ್ನರ್ಸ್ ಇದೆ ನೋಡಿ, ಟಾಪ್ ಲೇಯರಲ್ಲಿ ನಾಲ್ಕು ಕಾರ್ನರ್ಸ್ ಇದೆ, ಬಾಟಮ್ ಲೇಯರಲ್ಲಿ ನಾಲ್ಕು ಕಾರ್ನರ್ಸ್ ಇದೆ. ಸೊ ಟೋಟಲಿ 8 ಕಾರ್ನರ್ಸ್ ಇದೆ. ಸೊ ಈ ಕಾರ್ನರ್ಸಲ್ಲಿ ಮಾತ್ರ ಪಾರ್ಟಿಕಲ್ಸ್ ಲೊಕೇಟ್ ಆಗಿರ್ತವೆ. ಸೊ ರೆಪ್ರೆಸೆಂಟ್ ಮಾಡೋದಾದರೆ ಒಂದು ಸಿಂಪಲ್ ಕ್ಯೂಬಿಕ್ ಯುನಿಟ್ ಸೆಲ್ನ ನೀವು ಒಂದು ಡಯಾಗ್ರಾಮಿಟಿಕಲ್ ರೆಪ್ರೆಸೆಂಟ್ ಮಾಡ್ಬೋದು, ಒಂದು ಸಿಂಪಲ್ ನಾರ್ಮಲ್ ಸೆಲ್. ಸೊ ಹೇಗೆ? ಸೊ ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಒಂದು ಬಾಕ್ಸ್ನ ಬರೀರಿ, ಅದರ ಮೇಲೆ ಇನ್ನೊಂದು ಜಸ್ಟ್ ಬರೆದು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ಎ ಸಿಂಪಲ್ ಯುನಿಟ್ ಸೆಲ್. ಸೊ ಇಲ್ಲಿ ಪಾರ್ಟಿಕಲ್ಸ್ ಎಲ್ಲಿರುತ್ತೆ? ಪಾರ್ಟಿಕಲ್ಸಲ್ಲಿ ಕಾರ್ನರ್ಸಲ್ಲಿ ಇರುತ್ತೆ. ಸೊ ದ ಪಾರ್ಟಿಕಲ್ಸ್ ಓನ್ಲಿ ಪ್ರೆಸೆಂಟ್ ಎಟ್ ದ ಕಾರ್ನರ್ಸ್. ಸೊ ದೇರ್ ಆರ್ ಹೌ ಮೆನಿ ಲ್ಯಾಟಿಸ್ ಪಾಯಿಂಟ್ಸ್? ದೆನ್ ದೇರ್ ಆರ್ 8 ಲ್ಯಾಟಿಸ್ ಪಾಯಿಂಟ್ಸ್ ಎಷ್ಟಿದೆ. ದೇರ್ ಫೋರ್ ದೇರ್ ಆರ್ 8 ಲ್ಯಾಟಿಸ್ ಪಾಯಿಂಟ್ಸ್ ಇನ್ ಸಿಂಪಲ್ ಕ್ಯೂಬಿಕ್ ಯುನಿಟ್ ಸೆಲ್. ಅಂದರೆ ಎಸ್ ಇಸಿಲಿ 8 ಲ್ಯಾಟಿಸ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಪ್ರಿಮಿಟಿವ್ ಯುನಿಟ್ ಸೆಲ್, ಆರ್ ಸಿಂಪಲ್ ಯುನಿಟ್ ಸೆಲ್. ದ ಪಾರ್ಟಿಕಲ್ಸ್ ಓನ್ಲಿ ಪ್ರೆಸೆಂಟ್ ಎಟ್ ದ ಕಾರ್ನರ್ಸ್. ಓಕೆ, ಸೊ ಇದು ಫಸ್ಟ್ ಟೈಪ್ ಆಯಿತು. ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಇಸ್ ಸೆಂಟರ್ಡ್ ಆರ್ ನಾನ್ ಪ್ರಿಮಿಟಿವ್ ಯುನಿಟ್ ಸೆಲ್. ಸೊ ಸೆಂಟರ್ಡ್ ಆರ್ ನಾನ್ ಪ್ರಿಮಿಟಿವ್ ಯುನಿಟ್ ಸೆಲ್ ಅಂದರೆ ಪಾರ್ಟಿಕಲ್ಸು ಕಾರ್ನರ್ಸಲ್ಲಿ ಮಾತ್ರ ಅರೇಂಜ್ ಆಗಿದೆ, ದಟ್ ಇಸ್ ಪ್ರಿಮಿಟಿವ್ ಯುನಿಟ್ ಸೆಲ್. ಪಾರ್ಟಿಕಲ್ಸ್ ಜೊತೆಗೆ, ಓಕೆ, ದ ಪಾರ್ಟಿಕಲ್ಸ್ ಅರೇಂಜ್ಡ್ ಇನ್ ಡಿಫ್ರೆಂಟ್ ಪೊಸಿಷನ್. ಓಕೆ, ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಎಟ್ ಡಿಫ್ರೆಂಟ್ ಪೊಸಿಷನ್ ಇನ್ ಎಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ಕಾರ್ನರ್ ಪಾರ್ಟಿಕಲ್ಸ್ ಜೊತೆಗೆ ಸೊ ಪಾರ್ಟಿಕಲ್ಸ್ಗಳು
ಫೇಸ್ ಅಲ್ಲಾದರೂ ಇರ್ಬೋದು, ಸೆಂಟ್ರಲ್ ಆದ್ರೂ ಇರ್ಬೋದು, ಇಲ್ಲ ಎಡ್ಜಸ್ಲಿರ್ಬೋದು, ಬೇರೆ ಎಂಡ್ ಸೆಂಟ್ರ್ ಅಂತ ಹೇಳ್ಬೋದು, ಬೇರೆ ಬೇರೆ ಆಪೋಸಿಟ್ ಫೇಸಸ್ ಆದವರು ಇರ್ಬೋದು. ಸೊ ಈ ರೀತಿ ಪಾರ್ಟಿಕಲ್ಸ್ಗಳು ಕಾರ್ನರ್ ಪಾರ್ಟಿಕಲ್ಸ್ಗಳ ಜೊತೆಗೆ ಫೇಸಸ್ಸಲ್ಲಿ ಇಲ್ಲ ಸೆಂಟರ್ಲಿರುತ್ತೆ, ಅದನ್ನು ನಾವು ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಟೈಪ್ ಆಫ್ ಯೂನಿಟ್ ಸೆಲ್ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟೆಡ್ ಓನ್ಲಿ ಡಿಫ್ರೆಂಟ್ ಪೊಸಿಷನ್ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್, ಬೇರೆ ಬೇರೆ ಪೊಸಿಷನಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ದಿಸ್ ಸೆಂಟರ್ಡ್ ಯೂನಿಟ್ ಸೆಲ್ ಇಸ್ ಎಗೈನ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್, ಮೂರು ಟೈಪ್ಸಾಗಿ ಡಿವೈಡ್ ಆಗುತ್ತೆ. ಆ ಡಿಫ್ರೆಂಟ್ ಪೊಸಿಷನ್ಸ್ ಯಾವುದು ಹಾಗಾದರೆ, ಎಲ್ಲೆಲ್ಲಿ ಯಾವ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಲೊಕೇಟ್ ಆಗಿರುತ್ತೆ ಆಟಮ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್, ಓಕೆ ಡಿಸ್ಕಸ್ ಮಾಡೋಣ ಅದನ್ನೇನು ಅಂತ. ಸೊ ಫಸ್ಟ್ ಟೈಪ್ ಅದರಲ್ಲಿ ಯಾವುದಪ್ಪ ಅಂದರೆ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್, ಓಕೆ ಎಫ್ ಸಿ ಸಿ. ಸೊ ಸೆಂಟರ್ ಯೂನಿಟ್ ಸೆಲ್ ಅಂತ ಫಸ್ಟ್ ಟೈಪ್ ಯಾವುದು? ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಯಾವ ಪೊಸಿಷನಲ್ಲಿ ಲೊಕೇಟ್ ಆಗಿರುತ್ತೆ ಪಾಯಿಂಟು? ಸೊ ಡಿಸ್ಕಸ್ ಮಾಡೋಣ. ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ಎಟ್ ದ ಸೆಂಟರ್ ಆಫ್ ಈಚ್ ಫೇಸಸ್ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್, ಕಾರ್ನರ್ ಪಾರ್ಟಿಕಲ್ ಜೊತೆಗೆ ಸೆಂಟರ್ ಆಫ್ ಈಚ್ ಫೇಸಸ್, ಎಲ್ಲ ಫೇಸಸ್ಸಲ್ಲೂ ಲೊಕೇಟ್ ಆಗಿರುತ್ತೆ. 1, 2, 3, 4, 5, ಓಕೆ. ಒಂದು ಕ್ಯೂಬ್ ಅಂತ ತೊಗೊಂಡ್ರೆ, ಒಂದು ಸಿಂಪಲ್ ಒಂದು ಯೂನಿಟ್ಸ್ ಎಲ್ಲ ತೊಗೊಂಡ್ರೆ ಅದರಲ್ಲಿ 6 ಫೇಸಸ್ ಇರುತ್ತೆ, 6 ಫೇಸಸ್ಸಲ್ಲೂ ಕೂಡ ಪಾರ್ಟಿಕಲ್ಸು ಲೊಕೇಟ್ ಆಗಿರುತ್ತೆ. ಸೊ ನೋಡಿ, 8 ಕಾರ್ನರ್ ಪಾರ್ಟಿಕಲ್ಸ್ ಇದೆ, ಜೊತೆಗೆ 6 ಫೇಸಲ್ಲಿ ಪಾರ್ಟಿಕಲ್ಸ್ ಲೊಕೇಟ್ ಆಗಿದೆ. ಸೊ ದೆನ್ ಹೌ ಮೆನಿ ಲ್ಯಾಟಿಸ್ ಪಾಯಿಂಟ್ಸ್ ಹಿಯರ್? ದೇರ್ ಆರ್ 14 ಲ್ಯಾಟಿಸ್ ಪಾಯಿಂಟ್ಸ್, 8 ಕಾರ್ನರ್ ಪಾರ್ಟಿಕಲ್ಸ್, 6 ಫೇಸ್ ಸೆಂಟರ್ಡ್ ಪಾರ್ಟಿಕಲ್ಸ್, ಓಕೆ. ಫೇಸ್ ಸೆಂಟರ್ಡಲ್ಲಿ 6 ಪಾರ್ಟಿಕಲ್ಸು ಲೊಕೇಟ್ ಆಗಿದೆ. ಸೊ ದೀಸ್ ಆರ್ 14 ಲ್ಯಾಟಿಸ್ ಪಾಯಿಂಟ್ಸ್, ಓಕೆ. 14 ಲ್ಯಾಟಿಸ್ ಪಾಯಿಂಟ್ಸ್ ಇದೆ, ಬಟ್ 14 ಆಟಮ್ಸ್ ಅಯಾನ್ಸ್ ಮಾಲಿಕ್ಯೂಲ್ಸ್ ಎಫ್ ಸೆಂಟರಲ್ಲಿ ಇದೆ ಅಂತ ತಿಳ್ಕೊಬೇಡಿ, ಓಕೆ. ಸೊ ದೇರ್ ಆರ್ ಓನ್ಲಿ 14 ಲ್ಯಾಟಿಸ್ ಪಾಯಿಂಟ್ಸ್, ಓಕೆ. ಇದು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ಎಟ್ ದ ಸೆಂಟರ್ ಆಫ್ ಈಚ್ ಫೇಸಸ್ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ನೆಕ್ಸ್ಟ್ ವಿ ಹ್ಯಾವ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್, ಓಕೆ, ಬಿ ಸಿ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ಅಟ್ ದ ಸೆಂಟರ್ ವಿತ್ ಇನ್ ದ ಬಾಡಿ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ನೋಡಿ, ಒಂದು ಸೆಂಟ್ರಲ್ಲಿ ಮಾತ್ರ, ಓಕೆ, ಒಂದು ಬಾಕ್ಸ್ ಅಂತ ತಗೊಂಡ್ರೆ, ಒಂದು ಬಾಕ್ಸ್ ಸೆಂಟರಲ್ಲಿ ಒಂದು ಪಾರ್ಟಿಕಲ್ಸ್ ಇದ್ದರೆ ಅದನ್ನು ನಾವು ಸೆಂಟರ್ಡ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ಅಥವಾ ದ ಪಾರ್ಟಿಕಲ್ಸ್ ಲೊಕೇಟೆಡ್ ವಿತ್ ಇನ್ ದ ಬಾಡಿ ಸೆಂಟರ್, ಓಕೆ, ಅಟ್ ಇಟ್ಸ್ ಬಾಡಿ ಸೆಂಟರ್ ಅಂತಲೂ ಮೆನ್ಷನ್ ಮಾಡ್ಬೋದು, ಓಕೆ. ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ಎಟ್ ದ ಸೆಂಟರ್ ವಿತ್ ಇನ್ ದ ಬಾಡಿ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ದೆನ್ ಹೌ ಮೆನಿ ಲ್ಯಾಟಿಸ್ ಪಾಯಿಂಟ್ಸ್ ಇದೆ? ದೇರ್ ಆರ್ 9 ಲ್ಯಾಟಿಸ್ ಪಾಯಿಂಟ್ಸ್, 8 ಕಾರ್ನರ್ ಪಾರ್ಟಿಕಲ್ಸ್ ಪ್ಲಸ್ 1 ಬಾಡಿ ಸೆಂಟರ್ಡ್ ಪಾರ್ಟಿಕಲ್ಸ್. ಸೊ ದೇರ್ ಆರ್ 9 ಲ್ಯಾಟಿಸ್ ಪಾಯಿಂಟ್ಸ್ ಹಿಯರ್, ರೈಟ್? ಸೊ ದಿಸ್ ಇಸ್ ಅಬೌಟ್ ಬಿ ಸಿ ಸಿ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್. ಇನ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್, ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ದ ಸೆಂಟರ್ ಆಫ್ ಎನಿ ಟು ಆಪೋಸಿಟ್ ಫೇಸಸ್, ಓಕೆ. ಎನಿ ಟು ಆಪೋಸಿಟ್ ಫೇಸಸ್, ನಾಟ್ ಆಲ್ ಫೇಸಸ್, ಓಕೆ. ಯಾವುದಾದ್ರು ಎರಡು ಫೇಸಸ್, ಎರಡು ಆಪೋಸಿಟ್ ಫೇಸಸ್ಗಳಲ್ಲಿ ಮಾತ್ರ ಪಾರ್ಟಿಕಲ್ಸ್ ಲೊಕೇಟ್ ಆಗಿದ್ದರೆ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್, ಓಕೆ, ಮೆನ್ಷನ್ ಮಾಡಿಲ್ಲ ಇಲ್ಲಿ, ಇಟ್ ಇಸ್ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ದ ಪಾರ್ಟಿಕಲ್ಸ್ ಆರ್ ಲೊಕೇಟೆಡ್ ದ ಸೆಂಟರ್ ಆಫ್ ಎನಿ ಟು ಆಪೋಸಿಟ್ ಫೇಸಸ್ ಇನ್ ಅಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್. ಕಾರ್ನರ್ ಪಾರ್ಟಿಕಲ್ಸ್ ಜೊತೆಗೆ ಯಾವುದಾದ್ರು ಎರಡು ಫೇಸಸ್, ಆಪೋಸಿಟ್ ಫೇಸಸ್, ಇಟ್ ಮೇ ಬಿ ಇದಾದರೂ ಆಗಿರ್ಬೋದು, ಓಕೆ, ಇದಾದರೂ ಆಗಿರ್ಬೋದು, ಓಕೆ. ಸೊ ಹಾಗಾಗಿ ಅದನ್ನು ಎಂಡ್ ಸೆಂಟರ್ಡ್ ಯೂನಿಟ್ಸ್ ಎಲ್ಲ ಅಂತ ಹೇಳ್ತೀವಿ, ಆಪೋಸಿಟ್ ಫೇಸಸ್ಸನ್ನು ಇದ್ದರೆ. ಸೊ ದಿಸ್ ಇಸ್ ಅಬೌಟ್ ಇ ಸಿ ಸಿ. ಸೊ ಗೊತ್ತಾಯಿತು ನಿಮಗೆ. ನೋಡಿ, ಸಿಂಪಲ್ ಕ್ಯೂಬಿಕ್ ಅಂತಂದರೆ ಓನ್ಲಿ ಎಟ್ ದ ಕಾರ್ನರ್ಸ್ ಆಫ್ ದ ಯೂನಿಟ್ ಸೆಲ್, ಕಾರ್ನರ್ಸಲ್ಲಿದ್ದರೆ ದಟ್ ಈಸ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಅದೇ ಫೇಸ್ ಸೆಂಟರ್ ಅಂದರೆ ಇಲ್ಲಿ ಫೇಸಸ್ಸು, ಇದೊಂದು ಫೇಸಸ್ಸು, ಇಲ್ಲೊಂದು ಫೇಸಸ್ಸು, ಇದೊಂದು, ಇದೊಂದು, ಹೀಗೆ ಇದೊಂದು, ರೈಟ್? 6 ಫೇಸಸ್ಸಲ್ಲಿದ್ದರೆ ಅದು ಫೇಸ್ ಸೆಂಟರ್ಡು. ಬಾಡಿ ಸೆಂಟರ್ಡ್ ಅಂದರೆ ಸೆಂಟರ್ ಆಫ್ ದ ಬಾಕ್ಸಲ್ಲಿ, ಒಂದು ಬಾಕ್ಸಲ್ಲಿ ಸೆಂಟ್ರಲ್ಲಿದ್ದರೆ ಅದು ಬಾಡಿ ಸೆಂಟರ್ಡ್ ಅಂತ ಹೇಳ್ಬೋದು. ಹಾಗೆ ಎಂಡ್ ಸೆಂಟರ್ಡ್ ಅಂದರೆ ಎನಿ ಟು ಆಪೋಸಿಟ್ ಫೇಸಸ್, ಯಾವುದಾದ್ರು ಎರಡು ಆಪೋಸಿಟ್ ಫೇಸಸ್ನ ತಗೊಳ್ಳಿ, ಇಲ್ಲಿ ಎನಿ ಟು ಆಪೋಸಿಟ್ ಫೇಸಸ್. ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್. ಸೊ ನಿಮ್ಗೆ ಗೊತ್ತಾಗಿದೆ, ಈಗ ಸಿಂಪಲ್ ಯೂನಿಟ್ ಸೆಲ್ಲಲ್ಲಿ 8 ಲ್ಯಾಟಿಸ್ ಪಾಯಿಂಟ್ಸ್ ಇದೆ, ಫೇಸ್ ಸೆಂಟರ್ಲ್ಲಿ 14 ಲ್ಯಾಟಿಸ್ ಪಾಯಿಂಟ್ಸ್ ಇದೆ, ಬಾಡಿ ಸೆಂಟರ್ಲ್ಲಿ 9 ಲ್ಯಾಟಿಸ್ ಪಾಯಿಂಟ್ಸ್ ಇದೆ, ಎಂಡ್ ಸೆಂಟರ್ಲ್ಲಿ 10 ಲ್ಯಾಟಿಸ್ ಪಾಯಿಂಟ್ಸ್ ಇದೆ, ಓಕೆ. ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್. ನಮ್ಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಯಾವುದು? ಎಸ್ ಸಿ ಸಿ, ಬಿ ಸಿ ಸಿ ಆ್ಯಂಡ್ ಎಫ್ ಸಿ ಸಿ, ಓಕೆ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನಪ್ಪ ಅಂದರೆ, ಸೊ ಹೌ ಮೆನಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ನ ಎಸ್ ಸಿ ಸಿ, ಬಿ ಸಿ ಸಿ, ಎಫ್ ಸಿ ಸಿ ನಾವು ಸ್ಟಡಿ ಮಾಡ್ತೀವಿ, ಓಕೆ. ಸ್ಟೂಡೆಂಟ್ಸ್, ನಾವು ವಿ ಗೌಟ್ ಆ್ಯನ್ ಐಡಿಯಾ ಅಬೌಟ್ ದ ಎಸ್ ಸಿ ಸಿ, ಬಿ ಸಿ ಸಿ ಆ್ಯಂಡ್ ಎಫ್ ಸಿ ಸಿ, ಓಕೆ, ಆ್ಯಂಡ್ ಅಬೌಟ್ ದ ಲ್ಯಾಟಿಸ್ ಪಾಯಿಂಟ್ಸ್. ಸೊ ಫಾರ್ ಎಕ್ಸಾಂಪಲ್, ದೇರ್ ಆರ್ 8 ಲ್ಯಾಟಿಸ್ ಪಾಯಿಂಟ್ಸ್ ಇನ್ ಎಸ್ ಸಿ ಸಿ, ಆ್ಯಂಡ್ ದಿಸ್ 8 ಲ್ಯಾಟಿಸ್ ಪಾಯಿಂಟ್ಸ್ ಆರ್ ನಾಟ್ 8 ಆಟಮ್ಸ್ ಇನ್ ಯೂನಿಟ್ ಸೆಲ್, ಓಕೆ. ಎಸ್ ಸಿ ಸಿಲಿ 8 ಆಟಮ್ಸ್ ಇದೆ ಅಂತ ಅಲ್ಲ ಅದು. ಸೊ ದೇರ್ ಆರ್ ಓನ್ಲಿ 8 ಲ್ಯಾಟಿಸ್ ಪಾಯಿಂಟ್ಸ್, ಓಕೆ, ಟು ಲೊಕೇಟ್ ದ ಆಟಮ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಎ ಪಾರ್ಟಿಕಲ್. ಸೊ ವಿ ಶಾಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೌ ಮೆನಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎಸ್ ಸಿ ಸಿ, ಬಿ ಸಿ ಸಿ ಆ್ಯಂಡ್ ಎಫ್ ಸಿ ಸಿ. ಬಿಫೋರ್ ದಟ್,
we have to know the sharing and contribution. So what is meant by this sharing and contribution? Sharing andre no, contribution andre no. So tilkobeki ga yenappa andre, so for example SEC sharing eno, contribution eno, yes to particles ide idan discuss madidre calculation nam thumba easy agutte. So hagadre yen sharing antandre nam gottide, sharing antandre iga ondu unit cell ondu crystal lattice alli andre SEC li ಎಷ್ಟು ಯೂನಿಟ್ ಸೆಲ್ ಜೊತೆ ಶೇರ್ ಆಗಿರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಯೂನಿಟ್ ಸೆಲ್, ಓಕೆ. ಈಗ ಎಸ್ ಎಸ್ ಇಲ್ಲಿ ಕಾರ್ನ ಪಾರ್ಟಿಕಲ್ಸ್ ಅಲ್ಲಿದೆ, ಕಾರ್ನರಲ್ಲಿದೆ. ಸೊ ಪಾರ್ಟಿಕಲ್ಲು ಈಗ ಈ ಕಾರ್ನರಲ್ಲಿ ಪಾರ್ಟಿಕಲ್ ಇದೆ. ಈ ಪಾರ್ಟಿಕಲ್ಲು ಎಷ್ಟು ಜೊತೆ ಶೇರ್ ಆಗಿದೆ, ಎಷ್ಟು ಯೂನಿಟ್ ಸೆಲ್ಗಳ ಜೊತೆ ಶೇರ್ ಆಗಿದೆ ಅದು ತಿಳ್ಕೊಬೇಕೀಗ. ಸೊ ಈಗ ಹೇಗೆ ಅಂತ ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸೊ ಇದು ಕಾರ್ನರ್ ಪಾರ್ಟಿಕಲ್. ಸೊ ಈಗ ಇದ್ರ ಪಕ್ಕ ಒಂದು ಯೂನಿಟ್ ಸೆಲ್ ಇದೆ. ಸೊ ಈ ಒಂದು ಪಾರ್ಟಿಕಲ್ಲು ಈ ಯೂನಿಟ್ ಸೆಲ್ದು ಶೇರ್ ಆಗಿದೆ. ಅದೇ ರೀತಿ ನೆಕ್ಸ್ಟು ಇನ್ನೂ ಒಂದು ಯೂನಿಟ್ ಸೆಲ್ನ ಹಾಕ್ತೀನಿ. ಸೊ ಇದ್ರ ಜೊತೆನೂ ಶೇರ್ ಆಗಿದೆ, ಓಕೆ. ನೆಕ್ಸ್ಟ್ ಅದೇ ರೀತಿ ಇದ್ರ ಜೊತೆನೂ ಶೇರ್ ಆಗಿದೆ ನೋಡಿ. ಈ ಒಂದು ಕಾರ್ನರ್ ಪಾರ್ಟಿಕಲ್ಸ್ ಎಸ್ಸಿಲಿ ನಾಲ್ಕು ಒಂದು ಲೇಯರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು, ಓಕೆ. ಈ ಯೂನಿಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ನಾಲ್ಕು ಯೂನಿಟ್ಸ್ದು ಶೇರ್ ಆಗಿದೆ ಒಂದು ಲೇಯರಲ್ಲಿ. ಅದೇ ರೀತಿ ಈಗ ಅಪ್ಪರ್ ಲೇಯರ್ ಅಂತ ಹಾಕ್ತೀನಿ ನೋಡಿ, ಈ ಬಾಟಮು ಇಲ್ಲಿ ಟಚ್ ಆಗುತ್ತೆ, ಓಕೆ. ನೆಕ್ಸ್ಟ್ ಅದೇ ರೀತಿ ಸೊ ನೋಡಿ, ಈ ಬಾಟಮು ಇಲ್ಲಿ ಟಚ್ ಆಗುತ್ತೆ, ಓಕೆ. ಇದು ಸಿಕ್ಸ್ತ್ ಯೂನಿಟ್ ಸೆಲ್. ನೆಕ್ಸ್ಟು ಅದೇ ರೀತಿ ಈ ಬಾಟಮು ಇಲ್ಲಿ ಟಚ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಅದೇ ರೀತಿ ಈ ಒಂದು ಬಾಟಮ್ ಈ ಕಾರ್ನರು ಇದಕ್ಕೆ ಟಚ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಾಯ್ತು ನಿಮಗೆ. ಸೊ ಒಂದು ಕಾರ್ನರ್ ಪಾರ್ಟಿಕಲ್ಸು ಎಸ್ ಸಿ ಸಿಲಿ ಅದರ್ 8 ಯೂನಿಟ್ಸಲ್ ಜೊತೆ ಶೇರ್ ಆಗಿದೆ ನೋಡಿ. 1, 2, 3, 4, 5, 6, 7, 8 ಈ ಒಂದು ಕಾರ್ನರ್ ಪಾರ್ಟಿಕಲ್ಸು 8 ಅದರ್ ಯೂನಿಟ್ಸಲ್ ಜೊತೆ ಶೇರ್ ಆಗಿದೆ. ಸೊ ದಿಸ್ ಇಸ್ ಶೇರಿಂಗ್, ಓಕೆ. ಇದನ್ನು ನಾವು ಶೇರಿಂಗ್ ಅಂತ ಹೇಳ್ತೀವಿ. ಒಂದು ಕಾರ್ನರ್ ಪಾರ್ಟಿಕಲ್ಸು ಒಂದು ಎಲ್ಲದಕ್ಕೂ ಶೇರ್ ಆಗಿರೋದು 8 ಕಾರ್ನರ್ 8 ಯೂನಿಟ್ಸಲ್ದು ಶೇರ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್, ಹಾಗಾದರೆ ಈ ಪಾರ್ಟಿಕಲ್ಲು ಈ ಯೂನಿಟ್ಸಲ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಹಾಗಾದರೆ ಎಷ್ಟು ಕಾಂಟ್ರಿಬ್ಯೂಷನು. ಸೊ ಶೇರಿಂಗ್ ಹಾಗಾದರೆ ನಮ್ಗೆ ಗೊತ್ತಾಯ್ತೀಗ 8 ಯೂನಿಟ್ಸದ್ದು ಶೇರಿಂಗ್ ಆಗಿದೆ. ಸೊ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ಫಾರ್ ಎಕ್ಸಾಂಪಲ್, ಈಗ ಒಂದು ಆ್ಯಪಲ್ ಇರುತ್ತೆ, ನಾವು 8 ಜನ ಫ್ರೆಂಡ್ಸ್ ಇರ್ತೀವಿ. ಆ ಆ್ಯಪಲ್ನ 8 ಪೀಸಸ್ ಮಾಡಿದ್ರೆ ನನಗೆ ಸಿರುತ್ತೆ. ಸೊ ಒಂದು ಪೀಸ್ ನಂಗೆ ಸಿರುತ್ತೆ, ಅಂದರೆ 8 ಪೀಸಸಲ್ಲಿ ಒಂದು ಪೀಸು ನನಗೆ ಸಿರುತ್ತೆ, ಒನ್ ಆ್ಯಪಲ್ ಪೀಸು. ಸೊ ದ ಕಾಂಟ್ರಿಬ್ಯೂಷನ್ ಇಸ್ 1/8, ಓಕೆ. 8 ಆ್ಯಪಲ್ ಪೀಸಸಲ್ಲಿ ಒನ್ ಆ್ಯಪಲ್ ಪೀಸು ನನಗೆ ಸೇರ್ತು ಅಂದರೆ, ಫಾರ್ ಎಕ್ಸಾಂಪಲ್ 1/8 ಅಂತ ಅರ್ಥ ಆಯಿತು. ಅಂದರೆ 8 1/8 ಇಸ್ ದ ಕಾಂಟ್ರಿಬ್ಯೂಷನ್ ಟು ದ ಪರ್ಟಿಕ್ಯುಲರ್ ಯೂನಿಟ್ ಸೆಲ್. ಈ ಒಂದು ಯೂನಿಟ್ ಸೆಲ್ಗೆ ದ ಕಾಂಟ್ರಿಬ್ಯೂಷನ್ ಎಷ್ಟು ಪಾರ್ಟಿಕಲ್ದು? 1/8. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಷ್ಟು ಪಾರ್ಟಿಕಲ್ಸ್ ಇದೆ? ಟೋಟಲಿ 8 ಕಾರ್ನರ್ ಪಾರ್ಟಿಕಲ್ಸ್ ಇದೆ. ಸೊ ಇದು ಎಸ್ ಸಿ ಸಿಗೆ ಆಯಿತು. ಅದೇ ರೀತಿ ಬಿ ಸಿ ಸಿಗೆ ಬಂದರೆ, ಬಿ ಸಿ ಸಿಲಿ ಪಾರ್ಟಿಕಲ್ಲಿದೆ, ಸೆಂಟರ್ಲಿದೆ, ಓಕೆ. ಒಂದು ಬಾಕ್ಸ್ ಸೆಂಟ್ರಲ್ಲಿ, ಒಂದು ಸೆಂಟರಲ್ಲಿ, ಬಾಡಿ ಸೆಂಟ್ರಲ್ಲಿ ಪಾರ್ಟಿಕಲ್ ಇದೆ. ಈ ಪಾರ್ಟಿಕಲ್ ಶೇರ್ ಆಗಿದೆಯಾ? ಯಾವುದ್ರ ಜೊತೆ ಶೇರ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ರೂಮಲ್ಲಿ, ಒಂದು ಕ್ಲಾಸ್ ರೂಮಲ್ಲಿ ಒಂದು ಬಲ್ಲೂನ ತೊಗೊಂಡೋಗಿ ನೀವು ಮೆದ್ಯ ಕಟ್ಟಿದ್ರೆ ಹೇಗಿರುತ್ತೆ, ಅದೇ ರೀತಿ ಪಾರ್ಟಿಕಲ್ ಬಿ ಸಿ ಸಿಲಿ ಇರುತ್ತೆ. ಸೊ ಹಾಗಾದರೆ ದೇರ್ ಇಸ್ ನೋ ಶೇರಿಂಗ್, ಇಲ್ಲಿ ಶೇರ್ ಆಗೋಲ್ಲ. ಹಾಗಾದರೆ ಕಾಂಟ್ರಿಬ್ಯೂಷನ್ ಎಷ್ಟೊಂದು ಯೂನಿಟ್ ಸೆಲ್ಗೆ? ಮಧ್ಯೆ ಒಂದು ಪಾರ್ಟಿಕಲ್ ಇದೆ ಅಂದರೆ ಕಾಂಟ್ರಿಬ್ಯೂಷನ್ ಇಸ್ 1. ಸೊ 1 ಇಸ್ ದ ಕಾಂಟ್ರಿಬ್ಯೂಷನ್. ಎಷ್ಟು ಪಾರ್ಟಿಕಲ್ಸ್ ಇದೆ ಟೋಟಲಾಗಿ? ಅಲ್ಲಿ 8 ಪಾರ್ಟಿಕಲ್, ಸಾರಿ 1 ಪಾರ್ಟಿಕಲ್ಲು ಬಾಡಿ ಸೆಂಟರಲ್ಲಿ ಇದೆ ಅಂತ ಹೇಳ್ಬೋದು. ದೇರ್ ಇಸ್ ಓನ್ಲಿ ಒನ್ ಪಾರ್ಟಿಕಲ್ ಎಟ್ ಇಟ್ಸ್ ಬಾಡಿ ಸೆಂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ ಫೇಸ್ ಸೆಂಟರ್ ಬರೋಣ. ಎಫ್ ಸಿ ಸಿ ಅಂದರೆ ಫೇಸಸ್ಸಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಇದೊಂದು ಫೇಸ್ ಅಂತ ತಗೊಳ್ಳಿ ನೋಡಿ, ಇದೊಂದು ಫೇಸ್ ಅಂತ ತಗೊಳ್ಳಿ. ಈ ಫೇಸಸ್ಸಲ್ಲಿದೆ ಅಂತಂದರೆ ಇದು ಇನ್ನೊಂದು ಜಾಯ್ನ್ ಆದರೆ ಯೂನಿಟ್ ಸೆಲ್ಲು. ಸೊ ಹಾಗೇನಾಯಿತು? ಸೊ 2 ಯೂನಿಟ್ಸ್ ಜೊತೆ ಶೇರ್ ಆಯಿತು. ಸೊ ಈ ಒಂದು ಪಾರ್ಟಿಕಲ್ಲು ಇದೊಂದು ಯೂನಿಟ್ ಸೆಲ್ಲು, ಇದೊಂದು ಯೂನಿಟ್ ಸೆಲ್ಲು, 2 ಯೂನಿಟ್ಸ್ ಜೊತೆ ಶೇರ್ ಆಗಿದೆ. ಸೊ ದ ಶೇರಿಂಗ್ ಇಸ್ ಅಂದರೆ 2 ಯೂನಿಟ್ಸ್ದು ಶೇರ್ ಆಗುತ್ತೆ. ದೆನ್ ದ ಕಾಂಟ್ರಿಬ್ಯೂಷನ್ ಇಸ್ 1/2. 2 ಯೂನಿಟ್ ಸೆಲ್ಲಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು? 1/2 ಅಂತ. ಸೊ 2 ಯೂನಿಟ್ಸ್ ಶೇರ್ ಆಗಿದೆ. ಸೊ ದೆನ್ ದ ಕಾಂಟ್ರಿಬ್ಯೂಷನ್ ಇಸ್ 1/2. ಸೊ ಈಗ ಆ್ಯಪಲ್ ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಆ್ಯಪಲ್ಲು ನಾವು ಇಬ್ಬರು ಫ್ರೆಂಡ್ಸ್ ಇರ್ತೀವಿ, ಇಬ್ಬರು ಫ್ರೆಂಡ್ಸ್ ಇದ್ದಾಗ ನಾನು ಆ್ಯಪಲ್ನ ಕಟ್ ಮಾಡಿದ್ರೆ ಒಂದು ಪೀಸು ನನಗೆ ಸಿಗುತ್ತೆ, ದಟ್ ಈಸ್ 1/2 ಕಾಂಟ್ರಿಬ್ಯೂಷನ್. 2 ಪೀಸಸ್ಸಲ್ಲಿ ಒಂದು ಪೀಸು ನನಗೆ ಆ್ಯಪಲ್ ಸಿಗುತ್ತೆ. ಸೊ ಇದು ಕಾಂಟ್ರಿಬ್ಯೂಷನ್. ಸೊ ಎಷ್ಟು ಪಾರ್ಟಿಕಲ್ಸ್ ಇದೆ ಫೇಸ್ ಸೆಂಟರ್ಲಿ? ಟೋಟಲಾಗಿ 6 ಪಾರ್ಟಿಕಲ್ಸ್ ಅಟ್ ಈಚ್ ಫೇಸಸ್, ಓಕೆ. ಲಾಟೀಸ್ ಪಾಯಿಂಟ್ಸ್ ಅಂತ ತೊಗೊಬಿಟ್ಟಿದ್ದೀನಿ ಇಲ್ಲಿ. ಪಾರ್ಟಿಕಲ್ಸು ಫೇಸ್ ಸೆಂಟ್ರಲ್ಲಿ 6 ಫೇಸಸ್ಸಲ್ಲಿ ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಶೇರಿಂಗ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎಸ್ ಸಿ ಸಿ, ಬಿ ಸಿ ಸಿ ಆ್ಯಂಡ್ ಎಫ್ ಸಿ ಸಿ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಸ್, ಇದು ಥಿಯರಿ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ನು. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎಸ್ ಸಿ ಸಿ. ಎಸ್ ಸಿ ಸಿಲಿ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ, ತುಂಬ ಸಿಂಪಲ್ಲು. ಹಾಗಾಗಿ ಫಸ್ಟ್ ನೀವೇನು ಮಾಡಬೇಕೀಗ, ಒಂದು ಎಸ್ ಸಿ ಸಿ ಡಯಾಗ್ರಾಮ್ನ ಬಿಡಬೇಕು. ಸೊ ಇಂಪಾರ್ಟೆಂಟು ಡಯಾಗ್ರಾಮ್ನ ಬಿಡಲೇಬೇಕು ಇಲ್ಲಿ. ಸೊ ಎಸ್ ಸಿ ಸಿಗೆ ಒಂದು ಡಯಾಗ್ರಾಮ್ ಬಿಡೋದು ಗೊತ್ತಿದೆ. ಸೊ ಅದನ್ನು ಡ್ರಾ ಮಾಡಿ, ಸಿಂಪಲ್ ಒಂದು ಕ್ಯೂಬಿಕ್ ಸೆಲ್ನ ಡ್ರಾ ಮಾಡಿ.
ಎಲ್ಲ ಕಡೆನೂ 8 ಕಾರ್ನರ್ ಪಾರ್ಟಿಕಲ್ಸ್ಗಳನ್ನ ಲೊಕೇಟ್ ಮಾಡಿ, 8 ಕಾರ್ನರ್ ಪಾರ್ಟಿಕಲ್ಸ್ನ ಲೊಕೇಟ್ ಮಾಡಿ. ಸೊ ದೇರ್ ಆರ್ 8 ಕಾರ್ನರ್ ಪಾರ್ಟಿಕಲ್ಸ್ ಆಯಿತು. ಸೊ ದ ನಂಬರ್ ಆಫ್ ಆಟಮ್ಸ್ ಇನ್ ಎಸ್ ಸಿ ಎಷ್ಟು, ದಟ್ ಈಸ್ ಈಕ್ವಲ್ ಟು 8 ಎಟ್ ದ ಕಾರ್ನರ್ಸ್. 8 ಕಾರ್ನರ್ಸಲ್ಲಿದೆ ಪಾರ್ಟಿಕಲ್ಸ್, ಎಷ್ಟು? 8 ಎಟ್ ದ ಕಾರ್ನರ್ಸ್. ದೆನ್ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಇಂಟು ಮಲ್ಟಿಪ್ಲಿಕೇಶನ್ ಸೈನ್ ಬರಬೇಕು, ಇಂಟು ಕಾಂಟ್ರಿಬ್ಯೂಷನ್ ಇಷ್ಟು, 1/8 ಇಸ್ ದ ಕಾಂಟ್ರಿಬ್ಯೂಷನ್. ಸೊ 8 ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಎಷ್ಟು ಉಳಿತು? 1. ಸೊ 1 ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಎಸ್ ಸಿ ಸಿಲಿ ಇರೋವಂಥದ್ದು ನಂಬರ್ ಆಫ್ ಆಟಮ್ಸ್ ಎಷ್ಟು ಹಾಗಾದರೆ? 1. ಸೊ ದೇರ್ ಇಸ್ ಓನ್ಲಿ 1 ಆಟಮ್ ಪ್ರೆಸೆಂಟ್ ಇನ್ ಎಸ್ ಸಿ ಸಿ. ಎಸ್ ಸಿ ಸಿಲಿ ಇರೋವಂಥದ್ದು ಓನ್ಲಿ 1 ಆಟಮ್. ಅರ್ಥ ಆಯ್ತಲ್ಲ? 8 ಕಾರ್ನರ್ಸಲ್ಲಿದೆ, ಕಾಂಟ್ರಿಬ್ಯೂಷನ್ 1/8, ದ ಆಟಮ್ ಎಷ್ಟು ಹಾಗಾದರೆ? 1 ಆಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಬಿ ಸಿ ಸಿಗೆ ಬನ್ನಿ. ಸೊ ಬಿ ಸಿ ಸಿಗೆ ಬಂದರೆ ನೋಡಿ, ಬಾಡಿ ಸೆಂಟ್ರಡ್ ಅಂದರೆ ಪಾರ್ಟಿಕಲು ಸೆಂಟ್ರಲ್ಲಿದೆ. ಹಾಗಾದರೆ ಇನ್ ಎಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್, ನಮ್ಗೆ ಗೊತ್ತಿದೆ ಬಿ ಸಿ ಸಿ ಅಂದರೆ ಇನ್ ಎಡಿಷನ್ ಟು ಕಾರ್ನರ್ ಪಾರ್ಟಿಕಲ್ಸ್ ಪಾರ್ಟಿಕಲ್ ಪ್ರೆಸೆಂಟ್ ಎಟ್ ಇಟ್ಸ್ ಬಾಡಿ ಸೆಂಟರ್, ಬಾಡಿ ಸೆಂಟರ್ ಇರುತ್ತೆ. ಸೊ ನಾವು ಹಾಗಾದರೆ ಕಾರ್ನರ್ ಪಾರ್ಟಿಕಲ್ಸ್ನೂ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದರೆ ಫಸ್ಟ್ ನಾವು ಕಾರ್ನರ್ ಪಾರ್ಟಿಕಲ್ ಎಷ್ಟಿದೆ, 8 ಕಾರ್ನರ್ ಪಾರ್ಟಿಕಲ್ಸ್ ಎಟ್ ಕಾರ್ನರ್ಸಲ್ಲಿದೆ, ಅದ್ರದ್ದು ಕಾಂಟ್ರಿಬ್ಯೂಷನ್ ಏನು ಗೊತ್ತಿದೆ ನಮಗೆ? ಇಂಟು 1/8 ಇಸ್ ದ ಕಾಂಟ್ರಿಬ್ಯೂಷನ್ ಅಂತ ತೊಗೊಳ್ಳಿ. ಸೊ ಅದನ್ನು ಬರೀತೀರಾ, 1/8 ಇಸ್ ದ ಕಾಂಟ್ರಿಬ್ಯೂಷನ್. ನೆಕ್ಸ್ಟು ಪ್ಲಸ್, ಓಕೆ, ಈಗ ಬಾಡಿ ಸೆಂಟ್ರ್ ಬನ್ನಿ, ಎಷ್ಟು ಪಾರ್ಟಿಕಲ್ ಇದೆ ಬಿ ಸಿ ಸಿಲಿ? ಪಾರ್ಟಿಕಲ್ಸು 1 ಪಾರ್ಟಿಕಲ್ ಅಟ್ ಇಟ್ಸ್ ಅಟ್ ಬಾಡಿ ಸೆಂಟರ್ ಅಂತ ಹೇಳ್ಬೋದು. ಬಾಡಿ ಸೆಂಟರಲ್ಲಿ 1 ಪಾರ್ಟಿಕಲ್ ಇದೆ. ನೆಕ್ಸ್ಟು ಇಂಟು ಕಾಂಟ್ರಿಬ್ಯೂಷನ್ ಇಷ್ಟು, ಕಾಂಟ್ರಿಬ್ಯೂಷನ್ನು ಓನ್ಲಿ 1. ಸೊ 1 ಇಸ್ ದ ಕಾಂಟ್ರಿಬ್ಯೂಷನ್, ಓಕೆ, ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀನಿ. ಸೊ ಎಷ್ಟು ಆಯ್ತು ಹಾಗಾದರೆ? 8 ಕ್ಯಾನ್ಸಲ್ ಆಗುತ್ತೆ. ಸೊ 1 + 1 × 1 = 1 ಆಗುತ್ತೆ. ಸೊ 1 + 1 = 2. ಸೊ 2 ಆಟಮ್ಸ್ ಪ್ರೆಸೆಂಟ್ ಇನ್ ಬಿ ಸಿ ಸಿ. ಎಷ್ಟು ಆಟಮ್ಸ್ ಇದೆ? ಬಾಡಿ ಸೆಂಟರಲ್ಲಿ 2 ಆಟಮ್ಸ್ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಬಿ ಸಿ ಸಿ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು? ಎಫ್ ಸಿ ಸಿ. ಫೇಸ್ ಸೆಂಟರ್ಡ್ ಯೂನಿಟ್ಸಲ್ಲಿ ಇರುವಂಥ ಆಟಮ್ಸ್ ಎಷ್ಟು? ಫೇಸ್ ಸೆಂಟ್ರಲ್ಲಿ ಪಾರ್ಟಿಕಲ್ಸ್ ಎಷ್ಟಿದೆ? 6 ಪಾರ್ಟಿಕಲ್ಸ್ ಎಟ್ 6 ಫೇಸಸ್. 1, 2, 3, 4, 5, 6. ಇದು ಬ್ಯಾಕ್ ಸೈಡಲ್ಲಿರುವಂಥ ಫೇಸಲ್ಲಿ 6 ಪಾರ್ಟಿಕಲ್ ಇರುತ್ತೆ. ಸೊ ನಂಬರ್ ಆಫ್ ಆಟಮ್ಸ್ ಇನ್ ಎಫ್ ಸಿ ಸಿ ಏನು? ಸೊ ಕಾರ್ನರ್ ಪಾರ್ಟಿಕಲ್ಸ್ ಇದೆ, ಹಾಗಾದರೆ 8 ಎಟ್ ದ ಕಾರ್ನರ್ಸ್ ತೊಗೋಬೇಕು. ಎಟ್ ಕಾರ್ನರ್ಸಲ್ಲಿ 8 ಕಾರ್ನರ್ ಪಾರ್ಟಿಕಲ್ಸ್ ಇದೆ, ಇಂಟು 1/8 ಇಸ್ ದ ಕಾಂಟ್ರಿಬ್ಯೂಷನ್, ಓಕೆ. ಪ್ಲಸ್ ಏನು? ವಾಟ್ ಇಸ್ ದ ಶೇರಿಂಗ್? ಶೇರಿಂಗ್ ಏನು ಹಾಗಾದರೆ, ಸಾರಿ, ಪಾರ್ಟಿಕಲ್ಸ್ ಎಷ್ಟಿದೆ ಎಫ್ ಸಿ ಸಿಲಿ? 6 ಪಾರ್ಟಿಕಲ್ಸ್ ಇದೆ. ಎಲ್ಲಿದೆ ಅದು? ಅಟ್ ಫೇಸ್ ಸೆಂಟರ್. ಫೇಸ್ ಸೆಂಟರಲ್ಲಿ 6 ಪಾರ್ಟಿಕಲ್ಸ್ ಇದೆ. ಸೊ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ಕಾಂಟ್ರಿಬ್ಯೂಷನ್ ಎಷ್ಟು? 1/2 ಇಸ್ ದ ಕಾಂಟ್ರಿಬ್ಯೂಷನ್, ಓಕೆ. 1/2 ಇಸ್ ದ ಕಾಂಟ್ರಿಬ್ಯೂಷನ್. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ 8 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಯಿತು? 1 + 3. ಸೊ ದೇರ್ ಇಸ್ 4 ಆಟಮ್ಸ್. ಎಷ್ಟು? 4 ಆಟಮ್ಸು ಇರುತ್ತೆ. 4 ಆಟಮ್ಸ್ ಪ್ರೆಸೆಂಟ್ ಇನ್ ಎಫ್ ಸಿ ಸಿ. ಈಗ ಗೊತ್ತಾಯ್ತು ಹಾಗಾದರೆ ನಿಮಗೆ. ಸೊ ನಂಬರ್ ಆಫ್ ಆಟಮ್ಸ್ ಎಷ್ಟು? ಸೊ ಅಂತ ಗೊತ್ತಾಗಿದೆ. ಎಸ್ ಸಿ ಸಿಲಿ ಎಷ್ಟಿದೆ, ಬಿ ಸಿ ಸಿಲಿ ಎಷ್ಟಿದೆ. ಸೊ ಈಗ ನಂಬರ್ ಆಫ್ ಆಟಮ್ಸ್ ಇಲ್ಲಿ ಮೆನ್ಷನ್ ಮಾಡೋಣ. ನಂಬರ್ ಆಫ್ ಆಟಮ್ಸ್, ನಂಬರ್ ಆಫ್ ಆಟಮ್ಸ್ ಇನ್ ಎಸ್ ಸಿ ಸಿ ಇಸ್ ಓನ್ಲಿ 1. ನಂಬರ್ ಆಫ್ ಆಟಮ್ಸ್ ಇನ್ ಬಿ ಸಿ ಸಿ ಇಸ್ 2. ನಂಬರ್ ಆಫ್ ಆಟಮ್ಸ್ ಇನ್ ಎಫ್ ಸಿ ಸಿ ಇಸ್ 4. 1, 2, 4. ಕಾಂಟ್ರಿಬ್ಯೂಷನ್ ಇಸ್ 1/8, ಬಿ ಸಿ ಸಿ 1, ಎಫ್ ಸಿ ಸಿ 1/2. ಶೇರಿಂಗ್ ಎಷ್ಟು? ಎಸ್ ಸಿ ಸಿಲಿ 1 ಪಾರ್ಟಿಕಲು 8 ಯೂನಿಟ್ಸಲ್ಲಿ ಶೇರ್ ಆಗಿರುತ್ತೆ, ಬಿ ಸಿ ಸಿಲಿ ಶೇರಿಂಗ್ ಇರಲ್ಲ, ಎಫ್ ಸಿ ಸಿಲಿ 1 ಪಾರ್ಟಿಕಲು 2 ಯೂನಿಟ್ಸಲ್ಲಿ ಜೊತೆ ಶೇರ್ ಆಗಿರುತ್ತೆ. ಸೊ ಕಾಂಟ್ರಿಬ್ಯೂಷನ್ 1/8, 1/2. ಪಾರ್ಟಿಕಲ್ಸ್ ಇದೆ ಎಸ್ ಸಿ ಎಸ್ ಸಿ ಸಿಲಿ 8 ಪಾರ್ಟಿಕಲ್ಸ್ ಇದೆ, ಬಿ ಸಿ ಸಿಲಿ 1 ಪಾರ್ಟಿಕಲ್ ಇದೆ, ಎಫ್ ಸಿ ಸಿಲಿ 6 ಪಾರ್ಟಿಕಲ್ಸ್ ಇದೆ. ಸೊ ನಂಬರ್ ಆಫ್ ಆಟಮ್ಸ್ 1, 2, 4. ಸೊ ಇದು ನಿಮಗೆ ಥಿಯರಿ ಎಕ್ಸಾಮಲ್ಲಿ ಇಟ್ ಇಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಒಂದೊಂದು ಕೇಳ್ತಾರೆ, ಡಯಾಗ್ರಾಮ್ ಬರೀಬೇಕು, ಕ್ಯಾಲ್ಕುಲೇಷನ್ ಬರೀಬೇಕು, ಇದಕ್ಕೆ 2 ಮಾರ್ಕ್ಸ್ ಇದೆ ಸರ್. ಸೊ ದಿಸ್ ಇಸ್ ಅಬೌಟ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್, ಓಕೆ. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಇನ್ ಎಸ್ ಸಿ ಸಿ, ಬಿ ಸಿ ಸಿ ಆ್ಯಂಡ್ ಎಫ್ ಸಿ ಸಿ, ವಿ ಹ್ಯಾವ್ ಅನದರ್ ಸ್ಮಾಲ್ ಕಾನ್ಸೆಪ್ಟ್, ಕ್ರಿಸ್ಟಲ್ ಸಿಸ್ಟಮ್, ಓಕೆ. ಆ್ಯಂಡ್ ದಿಸ್ ಇಸ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್, ಓಕೆ. ಥಿಯರಿ ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ, ಅಷ್ಟೊಂದು ಕ್ವಶನ್ಸ್ ಅರೈಸ್ ಆಗೋದು ರೇರು. ಬಟ್ ಇಟ್ ಇಸ್ ಫಾರ್ ಏನು ನೀಟು ಮತ್ತು ಜೆ ಡಬ್ಲ್ಯೂ ಎಕ್ಸಾಮ್ಸ್ಗೆ ಕ್ವಶನ್ಸ್ ಅರೈಸ್ ಆಗ್ಬೋದು ಮೇ ಬಿ, ಓಕೆ. ಸೊ ದೆನ್ ವಾಟ್ ಇಸ್ ಮೆಂಟ್ ಬೈ ಕ್ರಿಸ್ಟಲ್ ಸಿಸ್ಟಮ್? ಸೊ ಕ್ರಿಸ್ಟಲ್ ಸಿಸ್ಟಮ್ ಅಂದರೆ ಏನು? ಬೈ ಕನ್ಸಿಡರಿಂಗ್ ದ ಆ್ಯಕ್ಷುಯಲ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಕ್ಷುಯಲ್ ಆ್ಯಂಗಲ್ಸ್, ಓಕೆ. ಒಂದು ಯೂನಿಟ್ಸೆಲ್ಲ 2 ಟೈಪ್ಸ್ ಆಫ್ ಪ್ಯಾರಾಮೀಟರ್ಸಿಂದ ಕ್ಯಾರೆಕ್ಟರೈಸ್ ಮಾಡಿದ್ವಿ, ಆ್ಯಕ್ಷುಯಲ್ ಎಡ್ಜ್ ಲೆಂತ್ ಅಂತ ಹೇಳ್ಬೋದು, ಹಾಗೆ ಆ್ಯಕ್ಷುಯಲ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಸೊ ಬೈ ಕನ್ಸಿಡರಿಂಗ್ ದೋಸ್ ಆ್ಯಕ್ಷುಯಲ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಕ್ಷುಯಲ್ ಆ್ಯಂಗಲ್ಸ್,
The various crystals can be divided into 7 systems. These are called crystal systems by considering the edge length and axial angles. Okay, ABC mathe alpha beta gamma consider maadi ondo crystals kalo 7 system agi divide agutte. For example, ondo world enide namma prapancha, so that world it categorized into 7 continents. Okay, 7 continents on the basis of climate, population, area, you know, something what. Okay, that's why we categorize the 7 continents. That's why the crystal system is divided. 7 systems are divided. So, yaw systems are on the basis of crystal system, axial distance, axial angles, mele, yaw vary. So, cubic and third, cubically, axial distance is 3 same, axial angles alpha, beta, gamma, 90 degree. So, we got SCC, BCC, FCC variations, so get more type of variations, so get namke. So this alpha beta gamma in it andre ABC edge length in it, this edge lengths may be or may not be equal perpendicular. Okay, I edge length kalo perpendicular irbodo, illa nirbodo, they may or may not be perpendicular, these edge lengths. Okay, so hagadre. Next to the tetragonal anta bandre ee riti variation sigutte namge SCC BCC eradu variation sigutte. So A is equal to B but is not equal to C anta helbodu alpha beta gamma 90 degree anta heltivi. Adhe riti third one is orthorhombic variation namge SCC BCC FCC end centered anta sigutte naalaku variation sigutte naalaku type of lattice sigutte namge. Next to monoclinic anta bandre so we got SCC end centered. Okay, eradu variation sigutte. So adhe riti rhomboidal anta bandre single on the variations SCC variations sigutte. Adhe riti triclinic we got SCC, adhe riti hexagonal we got SCC. So 7 systems in the we got this variations. Okay, this type of lattices is two lattices sigutte. For example, on the continents anta helidano 7 continents ide, one continents alle different nations irutte. For example, Asia continent amandre India, Pakistan, Bangladesh anta barutte. So variations different ide alella. So hagagi we got SCC, FCC, BCC, more variations barutte one cubic idrinda. Okay, so ide riti innond enappa andre very important concept idralli. So 7 variations in the we got, sorry, 7 systems in the we got totally 14 variations. Okay, so for example illi 3 ide 2 5 next to illi 4 ide 3 2 5 9 2 ide 11 12 13 14 14 variations sigutte. So ee 14 variations na navu Bravais lattices anta karithe. What is that? Bravais lattices. Bravais, a French mathematician, has established 14 types of different lattices from 7 crystal systems. These are called Bravais lattices. 7 crystal systems inda namge 14 variations andre 14 types of lattices sigutte. Aa 14 types of lattices navu Bravais lattices anta heltivi. Okay, so ee 7 crystal system inda 14 variations, 14 types of lattices na navu Bravais lattices anta heltivi. So this is about crystal system, very small concept ido. So namge neat mate JEE exams alli questions galu arise aagabodu, maybe 90% chances irutte idralli, but theory exams ke there is a probability less illi. Okay, so haga crystal system andre engodaito axial edge length andre edge length mate axial angles na consider maadi ondu crystal na 7 systems aagi divide maadidivi. Okay, on the world anadu hege 7 continents aagi divide agutte adhe riti same pattern idu. Okay, so this is about crystal systems. Okay, so hagadre illi tanka nimge iga types of lattices, unit cell andre no, crystal lattice andre no, types of unit cell estide, unit cell alli number of atoms estide, you got an idea. Okay, so ishtu kuda completely about the unit cell and the crystal lattice and the types of unit cell and number of atoms present in unit cell. Okay.